ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾಯ್ದುಕೊಂಡ ಮಹಾರಾಜ್ ಈರಣ್ಣ ಹಾರ ಹಾಕಿ ಅಭಿನಂದಿಸಿದ ಸಂಘದ ನಿರ್ದೇಶಕರು ಹಾಗೂ ಅಭಿಮಾನಿಗಳು. ಈಗ ವಾರ್ತೆಗಳ ವಿವರ. ನೆರೆಯ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಜೊತೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಭಾರತದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಲಾಗುತ್ತಿದೆ. ಈ ಅಂಶವನ್ನು ಖಂಡಿಸಿರುವ ಹಿಂದೂ ಜಾಗೃತಿ ಸಮಿತಿಯು ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ನಡೆಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹಿಂದೂ ಜಾಗೃತಿ ಸಮಿತಿ ವಿಜಯನಗರ ಜಿಲ್ಲಾ ಸಮಿತಿಯಿಂದ ನಗರದ ವಡಕರಾಯಸ್ವಾಮಿ ದೇವಸ್ಥಾನದಿಂದ ಮೌನ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಇದರಲ್ಲಿ ನಗರದ ವಿವಿಧ ಸಂಘಟನೆಗಳ ಮುಖಂಡರು, ಹಿಂದೂ ಸಮುದಾಯದ ಮುಖಂಡರು, ಮಹಿಳೆಯರು ಹಾಗೂ ಯುವ ಸಮೂಹವು ಪಾಲ್ಗೊಂಡು ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ನಡೆಸುವ ಮೂಲಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದರು. ನಮಸ್ಕಾರ. ಇವತ್ತು ಹಿಂದೂ ಜಾಗೃತಿ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಖಂಡಿಸಿ ನಾವು ಇವತ್ತು ಹೊಸಪೇಟೆಯಲ್ಲಿ ಮೌನ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂ ಸಂಘಟನೆಗಳು ಹಾಗೂ ಸಮಾಜದ ಎಲ್ಲ ಮುಖಂಡರುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವಾಗ ಸಂಘಾಗುತ್ತೆ. ಅದಾದ ನಂತರ ಇಲ್ಲಿಂದ ಪುನೀತ್ ರಾಜ್ಕುಮಾರ್ ಸರ್ಕಲ್ವರೆಗೆ ಕಾಲ್ನಡಿಗೆ ಜಾಥಾ ಮೌನವಾಗಿ ನಡೆಯುತ್ತೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತೇಳಿ ವಿನಂತಿ. ನನ್ನ ಹೆಸರು ಪ್ರವೀಣ್ ಅಂತೇಳಿ, ಹಿಂದೂ ಜಾಗೃತಿ ಸಮಿತಿಯ ಕಾರ್ಯಕರ್ತ. ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಹಿಂಸಾಚಾರ ಏನು ನಡೀತಾ ಇದೆ, ದೇವಾಲಯಗಳ ಮೇಲೆ ಏನು ದಾಳಿಯನ್ನ ಮಾಡ್ತಾ ಇದ್ದಾರೆ, ತಾವೆಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಪಕ್ಕದ ಪಶ್ಚಿಮ ಬಂಗಾಳದಲ್ಲಿ ಯಾವ ಪರಿಸ್ಥಿತಿ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಇದೆ ಅಂತವೆಲ್ಲ ಗಮನಿಸ್ತಾ ಇದ್ದೀರಿ. ಇದನ್ನೆಲ್ಲ ಖಂಡಿಸಿ ಹೊಸಪೇಟೆಯ ಎಲ್ಲ ಹಿಂದೂ ಪರ ಸಂಘಟನೆಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಜಾಗೃತಿ ಸಮಿತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಕಾರ ಯಾರು ನೀಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತೇವೆ. ಈಗ ಕಾರ್ಯಕ್ರಮವನ್ನು ಶಂಕುವುದ ಮೂಲಕ ನಾವು ಚಾಲನೆ ನೀಡ್ತೀವಿ. ಎಲ್ಲರೂ ದಯಮಾಡಿ ಒಂದು ಕಾರ್ಯಕ್ರಮದಲ್ಲಿ ಮೌನ ಮೆರವಣಿಗೆ ಆಗಿರೋದ ಯಾರು ಘೋಷಣೆ ಕೂಗಬಾರದು ತಮ್ಮಲ್ಲಿ ವಿನಂತಿಸ್ತೇವೆ. ದಯಮಾಡಿ ಎಲ್ಲರೂ ಸಾಲಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇವೆ. ಸರ್ ಎಸ್ 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 ಸ
ಹೀಗೆ ಮೆರವಣಿಗೆಯು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಆಗಮಿಸಿದ ಬಳಿಕ ನಮ್ಮ ದೇಶದ ನೆರವು ಪಡೆದಿರುವ ಬಾಂಗ್ಲಾದೇಶ ನಮ್ಮ ದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ, ನಮ್ಮ ಸಹನೆ ನಮ್ಮ ದೌರ್ಜನ್ಯವಲ್ಲ ಎಂಬ ಸಂದೇಶ ಸಾರಬೇಕಾಗುತ್ತದೆ ಎಂದು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ನೀಡಿದರು. ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಹಿಂದೂಗಳಂತ ಒಂದು ಮನಸ್ಥಿತಿಯನ್ನ ಹಿಂದೂಗಳು ಹೊಂದಬೇಕಾಗಿದೆ. ಕೊನೆಗೆ ನನ್ನ ಮಾತುಗಳನ್ನ ಒಂದೊಳ್ಳೆ ಮಾತನ್ನು ಹೇಳುತ್ತಾರೆ. ಯಾವ ಮಾತು ಅಂತ ಹೇಳಿದ್ರೆ ಸಾವರ್ಕರ್ ಹೇಳ್ತಾರೆ, ನಾನು ಯಾರಿಂದ ಲಾಠಿ ಏಟಿನಿಂದ ಭಯಪಟ್ಟಿಲ್ಲ, ನಾನು ಭಯಪಟ್ಟಿದ್ದು ಹಿಂದುತ್ವವನ್ನು ವಿರೋಧ ಮಾಡುವಂತ ಮನಸ್ಥಿತಿಯಿಂದ ನಾನು ಭಯಪಡ್ತಾ ಇದ್ದೀನಿ. ಅಂತ ಹಿಂದುತ್ವ ನಮಗಿರುವಂತ ಹಿಂದುತ್ವದ ಪ್ರತೀಕೆ ಹಾಕಬೇಕು. ಅದ್ರ ಜೊತೆಗೆ ನಮ್ಗೆ ಯಾರಂತ ಹಿಂದುತ್ವದ ಸಾವಿರ ಸಾವಿರ ಭಗವಾ ಧ್ವಜಗಳು, ಸಾವಿರ ಸಾವಿರ ಭಗವಾ ಧ್ವಜಗಳು, ಅದು ಕಂಡು ಹೆದರಲ್ಲಿ ಹೆದರಿ ನಡಗಲಿ, ಅದು ಕಂಡು ಹೆದರಲ್ಲಿ ಹೆದರಿ ನಡಗಲಿ. ದೇಶದ್ರೋಹಿ ಕುನ್ನಿಗಳು, ದೇಶದ್ರೋಹಿ ಕುನ್ನಿಗಳು, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ, ಒಂದೇ ಮಾತ್ರ ಭಾರತ್ ಮಾತಾ ಕೀ. ಹೊಸಪೇಟೆ ನಗರದ ಕರ್ತರ ನೇತೃತ್ವದಲ್ಲಿ ಹಿಂದೂ ಸಮಾಜದ ಸಕಲ ಸಮಾಜ ಅಂದ್ರೆ ಎಲ್ಲ ಜಾತಿ ಮುಖಂಡರು ನಾವೆಲ್ಲರೂ ಒಪ್ಪುವರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಕಾರ್ಯಕರ್ತರ ಕೊನೆಯಲ್ಲಿ ಒಂದು ಕಾರ್ಯಕ್ರಮ ಅಂತಿಮ ಘಟ್ಟ, ಯಾವ ತಾಯಂದರಿಗೆ ಅತ್ಯಾಚಾರ ಪೂರ್ಣಮಿದಂ ಪೂರ್ಣಮಿದಂ ಪೂರ್ಣಾ ಪೂರ್ಣಾ ಪೂರ್ಣಮದುಚ್ಯತೆ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಸ್ಯ ಪೂರ್ಣಮಾದಾಯಾ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣಮೇವಾವಶಿಷ್ಯತೆ. ಸ್ವಾತಂತ್ರ್ಯ ಹೋರಾಟದ ಚಳುವಳಿಗೆ ಅತ್ಯಂತ ಕ್ರಾಂತಿಕಾರಿಯ ವೇಗವನ್ನು ಪಟ್ಟಿರ್ತಕ್ಕಂಥ ಭಗತ್ ಸಿಂಗ್ ಅಂತ ಒಬ್ಬ ವೀರ ಬಲಿದಾನವನ್ನು ಮಾಡುವಂತ ಅವಕಾಶ ನಮಗೆ ಸಿಕ್ಕಿಲ್ಲ. ಸಾವರ್ಕರ್ ಅಂತ ವೀರ ಮರಣವನ್ನು ಹೊಂದುವಂತ ನಮ್ಗ್ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಆದ್ರೆ ಹಿಂದೂ ರಾಷ್ಟ್ರವನ್ನ ಕಾಯುವಂತ ಪವಿತ್ರ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಒಂದಾಗಬೇಕಿದೆ. ಅಂತ ಪವಿತ್ರ ಕಾರ್ಯಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಇನ್ನು ಮುಂದೆ ಯಾವುದೇ ದೇಶದ ಮೇಲೆಲ್ಲೂ ಇಂತಹ ಪ್ರಕರಣ ಆದ್ರೆ ನಾವೆಲ್ಲರೂ ಒಕ್ಕೋರಲ್ಲ ಭಾವದಿಂದ ಹೇಳಬೇಕಾಗಿದೆ. ಆ ಒಕ್ಕೋರಲ್ಲ ಭಾವದಿಂದ ಹಿಂದೂ 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 ಅನ್ನುವಂತ ಭಾವ ಹೃದಯದಿಂದ ಚಿಂಬಕಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಕೊನೆಗೆ ಒಂದು ಘೋಷಣೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಎಲ್ಲರೂ ಒಂದು ಘೋಷಣೆಯನ್ನು ಹೇಳಿ. ಹಾರಲಿ 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 ಹಾರಿ ಹಾರಾಡಲಿ ಹಾರಿ ಹಾರಾಡಲಿ ಸಾವಿರ ಸಾವಿರ ಕೇಸರಿ ಧ್ವಜಗಳು. ಯಾವ ವೈದ್ಯ ತಾನು ಅನಾರೋಗ್ಯ ಪೀಡಿತರ ಸೇವೆ ಮಾಡಿದಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು, ಆ ರೀತಿ ಮಾಡಿದಂತ ಹಿಂದೂ ತಾಯಂದರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಇಲ್ಲಿವರೆಗೆ ಸಹಕಾರ ಮಾಡಿದಂತ ಎಲ್ಲ ಬಂಧುಗಳಿಗೆ ಅನಂತ ವಂದನೆಗಳು, ಇಲಾಖೆಯ ಅಧಿಕಾರಿಗಳಿಗೆ ಅನಂತ ವಂದನೆಗಳು. ಇದು ಪ್ರಾರಂಭ ಮಾತ್ರ, ಮುಂದಿನ ದಿನಗಳಲ್ಲೂ ಹಿಂದೂ ಸಮಾಜದ ಎಲ್ಲ ಕರೆಗಳಿಗೆ ತಾವೆಲ್ಲ ಮನ್ನಿಸಿ
ಆಗಮಿಸಿ ಕಾರ್ಯಕ್ಕೆ ಶಕ್ತಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಜೊತೆಗೆ ಹಿಂದೂ ಸಮಾಜದ ಎಲ್ಲ ವ್ಯಾಪಾರಸ್ಥರು, ವರ್ತಕರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಸಹ ಅಂಗಡಿ ಮುಗ್ಗಟ್ಟನ್ನು ಬಂದ್ ಮಾಡಿ ನಾವೆಲ್ಲರೂ ಹಿಂದೂ ಸಮಾಜ ಹಿತಕ್ಕಾಗಿ ಬದ್ಧ ಇದ್ದೀವಿ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ಸಂದೇಶ ಇಡೀ ಕರ್ನಾಟಕಕ್ಕೆ ತಲುಪಿಸ್ಬೇಕು. ನಾವು ಇದೇ ರೀತಿ ಯಾವಾಗಲೂ ಸಹ ಹಿಂದೂ ಸಮಾಜ ಸಶಕ್ತವಾಗಿ ಸಕ್ರಿಯವಾಗಿ, ಹಿಂದೂ ಸಮಾಜಕ್ಕೆ ತೊಂದರೆ ಆದಾಗ ಸಣ್ಣವರು, ದೊಡ್ಡವರು, ತರಣರು, ಎಲ್ಲರೂ, ತಾಯಿಯಂದರು ಎಲ್ಲರೂ ಇದೇ ರೀತಿ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಹೊಸಪೇಟೆ ನಗರದ ರಾಣಿಪೇಟೆಯಲ್ಲಿ ಬರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವನ್ನು ಕೈಗೊಳ್ಳಲಾಗಿತ್ತು. ಹೀಗೆ ಕೊನೆಯ ದಿನದಂದು ರಥೋತ್ಸವ ನಡೆಸುವ ಮೂಲಕ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಹೀಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಅರ್ಚಕರಿಂದ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಲಾಗಿತ್ತು. ಈ ವೇಳೆ ಮಹಿಳಾ ತಂಡದಿಂದ ಭಜನೆ ನಡೆಸಿ ಕೊಡಲಾಯಿತು. Yeah.
ಇನ್ನು ತೆರೆದ ರಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿ ಇರಿಸಿ ಭಜನಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಹೀಗೆ ಮೆರವಣಿಗೆಯು ಮರಳಿ ಮಠಕ್ಕೆ ಆಗಮಿಸಲಾಗಿ ಪೂಜೆ ಮಹಾಮಂಗಳಾರತಿ ಬೆಳಗಿಸಿ ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ರಾಯರ ಆರಾಧನಾ ಮಹೋತ್ಸವವನ್ನ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಿಡಿಸಿಸಿ ಬ್ಯಾಂಕ್ನ 2023-24 ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ವರ್ಷ ಗ್ರಾಹಕರಿಗೆ 4% ಡಿವಿಡೆಂಡ್ ನೀಡುವುದಾಗಿ ಅಧ್ಯಕ್ಷ ತಿಪ್ಪೇಸ್ವಾಮಿರವರು ಘೋಷಿಸಿದ್ದಾರೆ. ಹೀಗೆ ವೇದಿಕೆ ಮೇಲಿನ ಸಹಕಾರಿಗಳಿಂದ ದೀಪ ಬೆಳಗಿಸುವ ಮೂಲಕ 2023-24 ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಚಾಲನೆ ನೀಡಲಾಯಿತು. ಬಳಿಕ ಅಧ್ಯಕ್ಷ ತಿಪ್ಪೇಸ್ವಾಮಿರವರು ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ 12.53 ಕೋಟಿ ಲಾಭವನ್ನು ಗಳಿಸಿದೆ. ಕೃಷಿ ಏತರ ಸಾಲ ನೀಡಿಕೆ ಪ್ರಮಾಣವನ್ನ 40-60 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 10 ಲಕ್ಷದವರೆಗೆ ರೈತರಿಗೆ ಸ್ವಾಭಿಮಾನ್ ಕಿಸಾನ್ ಕ್ರೆಡಿಟ್ ಸಾಲ ನೀಡಲಾಗುವುದು. 14 ಹೊಸ ಶಾಖೆಗಳನ್ನು ಆರಂಭಿಸಲಾಗುವುದು. ಶಾಖೆಗಳು ಇಲ್ಲದ ಪ್ರದೇಶದಲ್ಲಿ ಎಟಿಎಂ ಸ್ಥಾಪನೆ ಮಾಡುವ ಗುರಿ ಇದೆ ಎಂದರು. ಅದೇ ರೀತಿ ಬ್ಯಾಂಕ್ನ ಎಲ್ಲ ಗ್ರಾಹಕರಿಗೆ ಈ ಸಾಲಿನಲ್ಲಿ 4% ಡಿವಿಡೆಂಡ್ ನೀಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ತಮಗೆ ಒಂದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯದಿಂದ ನಮ್ಮದು ನಬಾರ್ಡ್ 2022-23 ಸಾಲಿನಲ್ಲಿ ವರ್ಗೀಕರಣ ಬಿ ಗ್ರೇಡ್ ಬಂದಿತ್ತು. ಅಂದರೆ ನಾವು 40 ಲಕ್ಷದ ಮೇಲೆ ಸಾಲ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಿಮ್ಮೆಲ್ಲ ಸರ್ವ ಸದಸ್ಯರ ಸಹಕಾರದ ಮೇರೆಗೆ, ಆಡಳಿತ ಮಂಡಳಿಯ ಸಹಕಾರದ ಮೇರೆಗೆ, ನಮ್ಮ ಸಿಬ್ಬಂದಿಯ ಮೇರೆಗೆ ಈ ವರ್ಷ 23-24 ಸಾಲಿನಲ್ಲಿ ಎ ಗ್ರೇಡ್ ಬಂದಿದೆ ಅಂತೇಳಿ ನಾನು ತುಂಬ ಹೃದಯದಿಂದ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ನಾವು ಈಗ 60 ಲಕ್ಷದವರೆಗೂ ನಾವು ಮಾರ್ಟ್ಗೇಜ್ ಲೋನ್ ಕೂಡ ಹಾಕ್ತೀವಿ. 75 ಲಕ್ಷದವರೆಗೂ ನಾವು ಹೌಸಿಂಗ್ ಲೋನ್ ಕೊಡ್ತಾಯಿದ್ದೀವಿ. ಈಗ ಯಾವಾಗಲೂ ನಾನು ಸಹ ಒಬ್ಬ ಸೊಸೈಟಿಯಿಂದಲೇ ಟ್ಯಾಕ್ಸ್ನಿಂದ ಬಂದಿರ್ತಾನು, ಇಲ್ಲಿ ಆಲ್ಮೋಸ್ಟ್ ಮೇಲಿರೋದೆಲ್ಲ ಬಂದಿರೋದೇ ಟ್ಯಾಕ್ಸ್ನಿಂದ. ಈ ಸಮಸ್ಯೆ ಹಲವಾರು ದಿನಗಳಿಂದ ಕಾಡ್ತಿದೆ. ನಾವು ಈ ಸಮಸ್ಯೆನ, ಈ ಒಂದೇ ಸಮಸ್ಯೆ ನಮ್ದೊಂದೇ ಬ್ಯಾಂಕ್ನಲ್ಲಲ್ಲ, 21 DCC ಬ್ಯಾಂಕ್ನಲ್ಲಿ ಇದೇ ಪರಿಸ್ಥಿತಿ ಇದೆ. ನಮ್ಮ ಸಹಕಾರ ಸಚಿವರು, ಅವರು ಸಹ ತುಮಕೂರು DCC ಬ್ಯಾಂಕ್ ಅಧ್ಯಕ್ಷರು, ನಾವೆಲ್ಲ DCC ಬ್ಯಾಂಕ್ನ ಅಧ್ಯಕ್ಷರುಗಳು ಹೋಗಿ ಮನವಿ ಮಾಡಿದ್ವಿ.
ನೀವು 0% ಸಾಲ ನಾವು ಕೊಡ್ತೀವಿ, ಎಷ್ಟು ಬೇಕಾದ್ರೂ ಸಾಲ ಕೊಡ್ತೀವಿ. ನಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತೀರಲ್ಲ 8% ಕೊಡಿ, 8% ಕೊಟ್ಬಿಟ್ರೆ ಅವ್ರಿಗೆ 50,000 ಲಕ್ಷ ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ದರಿಂದ ಅವರು ಸಹ ಯಾಕಂದರೆ ಸಹಕಾರಿಗಳಾಗಿರೋದ್ರಿಂದ, ಅವರು ಮುಖ್ಯಮಂತ್ರಿಗಳು, ಅವರೇ ಅರ್ಥ ಸಚಿವರಾಗಿರೋದ್ರಿಂದ 2-3 ಸಾರಿ ಮನವಿ ಮಾಡಿಕೊಂಡ್ರು, ಬಟ್ ಅರ್ಥ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಆದ್ದರಿಂದ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿದರು. ಇದೆಲ್ಲ ಮನಗಂಡು ಭಾಳ ಜನ ಹಿರಿಯರಾದಂಥ ಇಲ್ಲಿ ಬಂದರಕ್ಕಿಲ್ಲ ಕಾಳಪ್ಪ ಓಬಣ್ಣ ಭಾಳ ಜನ ಸದಸ್ಯರು, ಇಲ್ಲ ನೀವು ದೊಡ್ಡ ರೈತರಿಗಾದರೂ ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಲೇಬೇಕು, ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತಿಲ್ಲ. ನಬಾರ್ಡ್ನರು 250 ಕೋಟಿ ಹೋಲ್ ಸರಿ ಸ್ಯಾಂಕ್ಷನ್ ಮಾಡಿದಂಗೈತೆ, ಅದು ರೇಟ್ ಆಫ್ ಇಂಟ್ರೆಸ್ಟು 8.59 ರೂಪಾಯಿ. ನಾನು 8.59 ರೂಪಾಯಿ ತಗೊಂಡು ನಾನು ಯಾರಿಗೆ ಕೊಟ್ಟು ವಾಪಸ್ ಹೆಂಗೆ ಕಟ್ಟಬೇಕು? ನಾವು 3 ತಿಂಗಳಿಗೊಂದ್ಸರಿ ಬಡ್ಡಿ ಕಟ್ಟಬೇಕು. ಇದೆಲ್ಲ ಮನಗಂಡು ಅರ್ಹ ರೈತರು ಯಾರ್ಯಾರು ಬೇಕನ್ನೋ ರೈತರಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ 10 ಲಕ್ಷದವರೆಗೂ 10% ಬಡ್ಡಿಯಂತೆ ಕೊಡೋಂಥ ಸಾಲ ಯೋಜನೆ ರೂಪಿಸಿದ್ದೀವಿ. ಅದು ಇವತ್ತಿನಿಂದಲೇ ಜಾರಿ ಬರ್ತದೆ. ಅದಕ್ಕೆ ಫ್ರೂಟ್ಸ್ನಲ್ಲಿ ನಾವು ನಾವೇ ಐ ಡಿ ಕ್ರಿಯೇಟ್ ಮಾಡ್ಕೊತೀವಿ. ಫ್ರೂಟ್ಸ್ನಿಂದ ಬರ್ತಕ್ಕಂಥ ಏನು ಕೇಂದ್ರ ಸರ್ಕಾರ ಸಹಾಯಧನ 3 ಲಕ್ಷದವರೆಗೂ 3%, ರಾಜ್ಯ ಸರ್ಕಾರದ ಬರ್ತಕ್ಕಂಥ ಸಹಾಯಧನನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡೋದ್ರ ಮುಖಾಂತರ ನಮ್ಮ ಅಳಿಲು ಸೇವೆಯನ್ನು ರೈತರಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೆಯೇ ಇನ್ನು ಮುಂದೆ ಬರೆದ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ತಿದ್ವಿ. ಅದಕ್ಕೆ ರೈತರಿಗೋಸ್ಕರನೇ ಈಗಾಗಲೇ ಹೇಳಿದಂಗೆ ಕ್ಷೇಮಾಭಿವೃದ್ಧಿ ಸಂಘ ತೆಗೆದಿದ್ದೀವಿ. ಮುಂದಿನ ದಿವಸದಲ್ಲಿ ಇನ್ನು 1 ತಿಂಗಳಲ್ಲಿ ಅದು ರಿಜಿಸ್ಟರ್ ಆಗ್ತದೆ, ರೂಪುರೇಷೆಗಳೆಲ್ಲ ಸಿದ್ಧಪಡಿಸಿದ್ದೀವಿ. ರೈತರಿಗೋಸ್ಕರನೇ ಮಾಡಬೇಕನ್ನೋ ಉದ್ದೇಶಕ್ಕೆ ಇಟ್ಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಮಹಾಜನ ಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಈಗ ಯಾವಾಗ ಈ ಥರ ಸಹಕಾರ ಕೊಟ್ಟಿದ್ದೀರಿ, ಇನ್ನು ಮುಂದೆ ನಿಮ್ಮ ಸಹಕಾರ ಸಹಾಯ ಎಷ್ಟೇ ಇರಲಿ, ಇದು ನಿಮ್ಮದೇ ಬ್ಯಾಂಕು, ನಿಮಗೋಸ್ಕರ ನಾವು ಇಲ್ಲಿ ಬಂದು ಸರ್ವಿಸ್ ಮಾಡೋಕ್ಕೆ ಸೇವೆ ಮಾಡೋಕ್ಕೆ ಸಿದ್ಧರಿದ್ದೀವಿ. ಸಾಕಷ್ಟು ಸರಳೀಕರಣ ಮಾಡಿದ್ವಿ. ಮೊದಲೇನಿತ್ತು, ಇಸಿ ಮೀಟಿಂಗ್ ಕರಿಬೇಕು, ಇಸಿ ಮೀಟಿಂಗ್ ಕರೆದಾಗ ಅದು ತಿಂಗಳಿಗೊಂದ್ಸರಿ ಕಟ್ಟಿದ್ರೆ ಸ್ಯಾಂಕ್ಷನ್ ಮಾಡಬೇಕಾಯಿತು. ನಾವೆಲ್ಲ ಆಡಳಿತ ಮಂಡಳಿಗಳು ತೀರ್ಮಾನ ಮಾಡಿ ತಿಂಗಳವರೆಗೆ ಅವ್ರು ಕಾಯೋದು ಬೇಡ ಅಂತೇಳಿ ನಮ್ಮ ಅಧಿಕಾರವನ್ನು ನಮ್ಮ ಸಿ ಒ ಮುಖ್ಯ ಕಾನೂನಿಗೆ ವರ್ಗಾಯಿಸಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಒಂದು ಅಪ್ಲಿಕೇಶನ್ ಬರಲಿ, ಯಾರೇ ಬರಲಿ, ಅವತ್ತೇ ಸ್ಯಾಂಕ್ಷನ್ ಮಾಡಿಕೊಡಿ, ಬೇಡ ನಗ್ಗೆ 3 ದಿವಸದಲ್ಲಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ವಿ. ಆದ್ದರಿಂದ ನಮ್ಮದು ಈಗಾಗಿದೆ, ನನಗೂ ಗೊತ್ತಾಗಿದೆ, ಕೆ ಸಿ ಸಿದು ಹೊಸಬರಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಈಗ ನಾನು ವಿನಂತಿ ಮಾಡ್ತೀನಿ ಈ ವೇದಿಕೆ ಮೇಲೆ, ಈಗಾಗಲೇ ಎಲ್ಲ ವಿವಿಧೋಶ ಸಹಕಾರ ಸಂಘಗಳು ಇದ್ದಾವೆ, ನಿಮಗೆ ನಿಮ್ಮ ಬೈಲ ನೋಡ್ಕೊಳ್ಳಿ, ನಿಮ್ಮ ಪ್ಯಾಕ್ಸ್ ಬೈಲಗಳಲ್ಲಿ ಒಬ್ಬ ವ್ಯಕ್ತಿಗೆ 50 ಲಕ್ಷದವರೆಗೆ ಸಾಲ ಕೂಡ ನಿಮ್ಮ ಬೈಲದಲ್ಲಿದೆ. ನೀವು ಬರೀ ಕೆ ಸಿ ಸಿ ಮೇಲೇ ತೀರ್ಮಾನ ಡಿಪೆಂಡ್ ಆಗಬೇಡಿ. ನೀವು ಒಂದು ನಿಮಿಷ ನಮಗೆ ನೀವು ಮಾಟ್ಗೇಜ್ ಲೋನ್ ಕೊಡೋಕ್ಕೆ ನೀವು ಸಂಘದ ಮುಖಾಂತರ ಪ್ರಯತ್ನ ಮಾಡಿ, ಅದಕ್ಕೆ ಸಂಘನೂ ಉದ್ಧಾರ ಆಗುತ್ತೆ, ನಮ್ಮ ಬ್ಯಾಂಕ್ನೂ ಉದ್ಧಾರ ಆಗುತ್ತೆ. ಆಮೇಲೆ ಆ ಹೆಚ್ಚಿನ ಆದಾಯ ಬಂದಾಗ ನಾವು ಕೆ ಸಿ ಸಿ 0% ಸಾಲ ಕೊಡಲಿಕ್ಕೆ ನಮಗೂ ಲಿಕ್ವಿಡಿಟಿ ಅಂತಂದರೆ ನಮಗೂ ಹಣಕಾಸಿನ ಲಭ್ಯತೆ ಸಿಕ್ತಿತ್ತು ಅಂತ ಹೇಳ್ತಾ ವಿನಂತಿ. ನಮ್ಮಲ್ಲಿ ರೈತರಿಗೆ ಕೊಡ್ತಕ್ಕಂಥ ಡಿವಿಡೆಂಟು 3.5% ಆಗಿತ್ತು, ನಾವು ಆಡಳಿತ ಮಂಡಳಿ ಕುತ್ಕೊಂಡಿಲ್ಲ, ಇಲ್ಲಿ ಸರಿ 4% ಕೊಟ್ಟಿದ್ದೀವಿ, ಅದಕ್ಕಿಂತ ಕಡಿಮೆ ಕೊಡೋದು ಬೇಡ, ಬೇರೆ ಖರ್ಚು ವೆಚ್ಚಗಳು ಬೇಕಾದರೆ ಕಡಿಮೆ ಮಾಡ್ತೀವಿ. ಆದ್ದರಿಂದ ರೈತರಿಗೆ 4% ಡಿವಿಡೆಂಟ್ ಕೊಡಬೇಕಂತೇಳಿ ಈ ಸಭೆಯ ಮುಖಾಂತರ ಸರ್ವಾನುಮತದ ತೀರ್ಮಾನ ಮಾಡಿರ್ತೀವಿ. ಹೊಸಪೇಟೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರನ್ನಾಗಿ ಮಹಾರಾಜ್ ಈರಣ್ಣರವರನ್ನ ಆಯ್ಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿ ಬಳಗದಿಂದ ಹರ ಹಾಕಿ ಶುಭ ಹಾರೈಸಿದ್ದಾರೆ. ಹೀಗೆ ರೈತರ ಹಿತ ಕಾಪಾಡಿಕೊಂಡು ಬರುತ್ತಿರುವ ಹೊಸಪೇಟೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಬಾಣದಕೇರಿಯ ಮಹಾರಾಜ್ ಈರಣ್ಣರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಭಾಗವಾಗಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅದೇ ರೀತಿ ಸ್ಥಳಕ್ಕೆ ಆಗಮಿಸಿದ ಸಿದ್ಧಾರ್ಥ ಸಿಂಗ್, ಸಂಘದ ನಿರ್ದೇಶಕರು, ಬಾಣದಕೇರಿ ದೈವಸ್ಥರು ಹಾಗೂ ಅಭಿಮಾನಿ ಬಳಗದಿಂದ ಹರ ಹಾಕಿ ಶುಭ ಹಾರೈಸಿದರು. ಸರ್
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.